ಹಾಯ್ ವಿವಸ್, ನಮಸ್ಕಾರ. ನಾನು ನಿಮ್ಮ ಟ್ರಾವೆಲಿದ್ದು ಪುರುಷೋತ್ತಮನ್. ನಾವು ನೋಡ್ತಾ ಇರೋದು ಸಾಂಗಿ ಟ್ಯಾಂಕ್ನ ನೋಡ್ತಾ ಇದ್ದೀವಿ. ಸಾಂಗಿ ಟ್ಯಾಂಕ್ ಹೆಂಗೆ ಬರಬೇಕಂದ್ರೆ ಗುಟ್ಟಲ್ಲಿ ಪ್ಯಾಲೇಸ್, ದೇವನಲ್ಲಿ ಹೋಗುವ ರೋಡು, ದೇವನಲ್ಲಿ ಏರ್ಪೋರ್ಟ್ ಹೋಗುವ ರೋಡು ಗುಟ್ಟಲ್ಲಿ ಪ್ಯಾಲೇಸು. ಆ ಗುಟ್ಟಲ್ಲಿ ಸ್ಟಾಪ್ ಬಂದು ಇಳಿಬೇಕು. ಇಳಿದು ಹಿಂಗೆ ಬರಬಹುದು ಸಾಂಗಿ ಟ್ಯಾಂಕ್ ಅಂದರೆ. ಈ ಸಾಂಗಿ ಟ್ಯಾಂಕ್ ಏನು ವಿಶೇಷ ಅಂದರೆ, ಬೆಳಗ್ಗೆ ಮಾರ್ನಿಂಗ್ ಎಲ್ಲ ವಾಕಿಂಗ್ ಹೋಗೋ ಜಾಗ ಇದು. ಈ ವಾಕಿಂಗ್ ಹೋಗೋ ಜಾಗ ಏನು ಟೂರಿಸ್ಟ್ ಸ್ಪಾಟಾಗಿ ಅಲೋಟ್ ಮಾಡಿದ್ದಾರೆ ಅಂದರೆ, ಈ ದೊಡ್ಡ ಕೆರೆ ಇದು. ಈ ಕೆರೆ ಮೇಲೆ ಈ ಕಡೆ ನೀವು ನೋಡ್ತಾ ಇದ್ದಿಲ್ಲ, ಈ ದಾರಿ ಮೇಲೆ ನಡ್ಕೊಂಡು ಹೋದರೆ ನಮಗೆ ಒಂದು ದೊಡ್ಡ ಸಮುದ್ರದ ಮೇಲೆ ನಡ್ಕೊಂಡು ಹೋದಷ್ಟು ನಮಗೆ ಒಂದು ಒಳ್ಳೆ ಫೀಲ್ ಇರುತ್ತೆ. ಅದಿಲ್ತಿದ್ದೆ ವಾಕಬಲ್ ಮಾಡೋಕ್ಕೂ ತುಂಬ ಒಂದು ಫ್ರೀನೆಸ್ ಆದ ಜಾಗ, ಯಾವ ಡಿಸ್ಟರ್ಬ್ ಏನಿರಲ್ಲ. ಇವಾಗ ಹೋಗ್ತಾ ಇದ್ದೀವಲ್ಲ, ಇದೊಂದು ವಾಕಬಲ್ ಪ್ಲೇಸ್, ಇದು ತುಂಬ ಸೂಪರಾದ ಪ್ಲೇಸ್ ಇದು. ಸಾಂಗಿ ಟ್ಯಾಂಕ್ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಇದೊಂದು ಟೂರಿಸ್ಟ್ ಸ್ಪಾಟಾಗಿ ಅನೌನ್ಸ್ ಮಾಡಿದೆ. ಅಷ್ಟು ದೊಡ್ಡ ಕೆರೆ ಇದು, ತುಂಬ ಚೆನ್ನಾಗಿರುತ್ತೆ. ಈ ಗಣೇಶ ಚತುರ್ಥಿಗೆಲ್ಲ ಇಲ್ಲೆಲ್ಲ ಗಣಪತಿ ತಗೊಂಡು ಬಂದು ನೀರಲ್ಲಿ ಬಿಡೋಕ್ಕೆಲ್ಲ ಅವಕಾಶ ಇದೆ, ಅದೆಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಜನರು ವಾಕಿಂಗ್ ಹೋಗ್ತಾರೆ ಬರ್ತಾರೆ. ತುಂಬ ಒಂದು ಫ್ರೀಡಮಾದ ಒಂದು ಟೂರಿಸ್ಟ್ ಸ್ಪಾಟ್ ಇದು. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ನಾವೆಲ್ಲೋ ಬೇರೆ ದಾರಿಯಲ್ಲಿ ಹೋಗ್ಬಿಟ್ವ ಅನ್ನೋಷ್ಟು ಒಂದು ಫೀಲ್ ಇರುತ್ತೆ. ಅಷ್ಟು ಸ್ಮಾರ್ಟಾಗಿ ಅಷ್ಟು ತುಂಬ ಚೆನ್ನಾಗಿರುತ್ತೆ, ಮೈಂಡ್ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಸಾಯಂ ಟೈಮ್ಗೆ ನಾವು ತಿರುಗಾಡಿದ್ರೆ, ವಾಕಿಂಗ್ ಮಾಡಿದ್ರೆ, ಟೂರಿಸ್ಟ್ ಸ್ಪಾಟಾಗಿ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಇದು ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ಈ ಮರ ಗಿಡಗಳು, ಈಗ ನಾ ನಡೀತಾ ಇದ್ದೀವಲ್ಲ, ಈ ನಡೆಯುವ ಸ್ಪಾಟ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಒಂದು ಅಪರೂಪವಾಗಿರುತ್ತೆ. ನಾನು ನಿಮ್ಮ ಟ್ರಾವೆಲ್ ವಿತ್ ಪುರುಷೋತ್ತಮನ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಗಳು ಶೇರ್ ಇಟ್ ಮಾಡಿ, ವಿಡಿಯೋ ಫುಲ್ ನೋಡಿ, ನಿಮ್ಮ ಕಮೆಂಟ್ ಏನಿದೆ ಅದು ತಿಳಿಸಿ, ಏನು ಬದಲಾವಣೆ ಮಾಡಬೇಕು, ಹೆಂಗೆ ಏನು ಅನ್ನೋದು ಈ ವಿಡಿಯೋ ಕಂಡದಾಗಿ ನಿಮ್ಗೆ ಗೊತ್ತಾಗತ್ತೆ. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ.
ಪ್ಲೇಸ್ನ ನೋಡಿದ್ರಿ, ಹಿಂಗಿದೆಯಂಥ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ತುಂಬ ಎಕ್ಸಲೆಂಟ್ ಇದು, ತುಂಬ ಬ್ಯೂಟಿಫುಲ್ ಆದ ಲೇಕ್ ಇದು. ನೋಡುವಂಥ ವಿಷಯ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇಷ್ಟು ಸಿಟಿ ಅಂದ್ರೆ ಕುತ್ಕೊಳ್ಳಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅಂಥದ್ದು ಊರಲ್ಲಿ ಇಂಥ ದೊಡ್ಡ ಕೆರೆ, ಈ ಕೆರೆದ ಮೇಲೆ ಇಷ್ಟು ವಾಕಬಲ್ ಇದು, ಇಷ್ಟು ಸ್ಪೆಷಾಲಿಟಿಗಳಿದೆ ಅಂದರೆ ನಾವು ನೋಡಿ ಭಾಳ ಹೆಮ್ಮೆ ಪಡೋವಷ್ಟು ಒಂದು ಟೂರಿಸಂ ಪ್ಲೇಸ್ ಇದು. ಈ ಟೂರಿಸಂ ಪ್ಲೇಸ್ಗೆ ನೀವೆಲ್ಲ ವೆಲ್ಕಮ್ ಮಾಡಿ, ಬನ್ನಿ ನೋಡಿ. ಸಾಂಗಿ ಟ್ಯಾಂಕ್ ಇದು ಫಸ್ಟ್ ಪಾರ್ಟ್ ಇದು. ಎರಡನೇ ಪಾರ್ಟಲ್ಲಿ ಹಿಂದ್ಗಡೆ ಸದಾಶಿವನ, ಇದು ಸದಾಶಿವನಗರ್ ಸೇರಿರೋದು, ಆಮೇಲೆ ಮಲ್ಲೇಶ್ವರಂ ಸೇರಿದಂಗೆ ಆ ಕಡೆ, ಅದು ಎರಡನೇ ಪಾರ್ಟ್. ಅದು ಇದು ಫಸ್ಟ್ ಪಾರ್ಟ್ ನೋಡಿ, ತುಂಬ ಇದು ಫಸ್ಟ್ ಪಾರ್ಟಿ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಕೆರೆ ನೋಡಿದಾಗ ನೀವೇ ನೋಡಿ ಇದನ್ನು ಆನಂದ ಪಟ್ಟಂಗೆ ಅಷ್ಟೊಂದು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಈ ವಿಡಿಯೋ ನೋಡಿದಾಗ. ವಿಡಿಯೋ ಕಂಪ್ಲೀಟ್ ನೋಡಿ ಹೆಂಗಿದೆ ಅಂತ ನೋಡಿ. ನಾನು ನಿಮ್ಮ ಟ್ರಾವೆಲ್ದ ಪುರುಷೋತ್ತಮನ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಾರಿನ್ ಥರ ಇದೆ ನಮ್ಮ ಊರೇ, ಭಾಳ ಚಂದ. ನಮ್ಮ ಊರನ್ನ ನೋಡಿದಾಗಲೇ ನಮಗೇನೆ ಗೊತ್ತಾಗಲ್ಲ ಇವಾಗಿರುವ ಕಾಲಘಟ್ಟಕ್ಕೆ, ಯಾಕಂದರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟು ನಮ್ಮ ಕಣ್ಣು ಗುರುತು ಕಂಡಿಡಿಯೋಕ್ಕಾಗಲ್ಲ. ಮುಂಚೆ ನೋಡಿದ ಸದಾಶಿವನಗರ ಈ ಕೆರೆ ಬೇರೆ, ಸಾಂಗಿ ಟ್ಯಾಂಕ್ ಬೇರೆ, ಇವಾಗಿರುವ ಸಾಂಗಿ ಟ್ಯಾಂಕ್ ಬೇರೆ. ಈ ಸಾಂಗಿ ಟ್ಯಾಂಕ್ನ ಇವಾಗ ತುಂಬ ಆಲ್ಟರ್ ಮಾಡಿದ್ದಾರೆ. ನೋಡೋಕ್ಕೆ ಭಾಳ ಸ್ಪೆಷಾಲಿಟೀಸ್ ಇದೆ, ನೋಡೋಕ್ಕೆ ನಮಗೆ ಗುರುತೇ ಕಾಣಲ್ಲ. ಓ ಇದು ಹಿಂಗ ಹಂಗ ಅಂತ ಅಷ್ಟು ಒಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಬನ್ನಿ ನೀವು ನೋಡಿ. ನಾನು ನಿಮ್ಮ ಟ್ರಾವೆಲ್ ಇದು ಪುರುಷೋತ್ತಮನ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಫುಲ್ ನೋಡಿ, ಕಮೆಂಟ್ ಮಾಡಿ ಹೆಂಗಿದೆ ಏನಿದೆ ಅಂತ ಕಮೆಂಟ್ ಮಾಡಿ, ಮಾತಾಡಿ ನಮ್ಮ ಹತ್ರ. ನಾನು ನಿಮ್ಮ ಟ್ರಾವೆಲ್ ಇದು ಪುರುಷೋತ್ತಮನ್.